ಮೊದಲ ಕ್ಷೇತ್ರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ಬರುವ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಬಹಳ ಇಂಟರೆಸ್ಟಿಂಗ್ ಕ್ಷೇತ್ರ ಇದು ಕಳೆದ ಸಲದ ಬೈ ಎಲೆಕ್ಷನ್ ನಲ್ಲಿ ಏನಾಯಿತು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತು ಜೆಡಿಎಸ್ ನಲ್ಲಿ ಇದ್ದಂತ ನಾರಾಯಣ ಗೌಡರು ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾರೆ ಬಹಳ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಬಹಳ ಕನ್ವಿನ್ಸಿಂಗ್ ಆಗಿ ಗೆದ್ದು ಕೂಡ ಬರ್ತಾರೆ ಅವರದ್ದೇ ಆದಂತ ಸ್ವಂತ ವರ್ಚಸ್ಸಿನಿಂದ ಮತ್ತು ಬಿಜೆಪಿಗೆ ಹೇಳಿಕೊಳ್ಳುವಂತ ಯಾವ ಸಾಧನೆ ಮತ್ತು ಯಾವ ಸಾಧನವೂ ಕೂಡ ಕೆಆರ್ಪೇಟೆಯಲ್ಲಿ ಇಲ್ಲೇ ಇಲ್ಲ ಆದರೂ ಕೂಡ ಅಕೌಂಟ್ ಓಪನ್ ಮಾಡುವ ಮೂಲಕ ಬಹಳ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಈ ಸಲ ಏನಾಗಬಹುದು ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನೌ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ ಇವೆಲ್ಲದರ ನಡುವೆ ಕೆಆರ್ಪೇಟೆ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪಕ್ಷಕ್ಕೆ ಹಾಗಾದ್ರೆ ಅತಿ ಹೆಚ್ಚು ಮತ ಕೆಆರ್ ಪೇಟೆಯಲ್ಲಿ ಹೇಗಿದೆ ಸದ್ಯದ ಟ್ರೆಂಡು ಯಾರು ಮುನ್ನುಗ್ತಿದ್ದಾರೆ ಯಾರು ಹಿನ್ನಡೆ ಅನುಭವಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರೋದು ಕೆಆರ್ ಪೇಟೆ ಕೃಷ್ಣರಾಜಪೇಟೆ ಈ ರಣರಂಗದಲ್ಲಿ ಗೆಲ್ಲುವ ಪಕ್ಷ ಯಾವುದು ಆ ರಣಕಲಿ ಯಾವುದು ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನೌ 12,100 ಕರೆಗಳನ್ನು ನಾವು ಸ್ವೀಕರಿಸಿದ್ವಿ ಇವತ್ತು ಬೆಳಗ್ಗೆಯಿಂದ ಮ್ಯಾಸಿವ್ ನಂಬರ್ ಆಫ್ ಕಾಲ್ಸ್ 10,827 ಗಂಡಸರು ಕಾಲ್ ಮಾಡಿದ್ರು 1,283 ಹೆಣ್ಮಕ್ಕಳು ಕಾಲ್ ಮಾಡಿದ್ರು ಬೇರೆ ಬೇರೆ ಪಾರ್ಟಿಗಳ ಅಭ್ಯರ್ಥಿಗಳಿಗೆ 489 ಓಟ್ಗಳು ಬಂದವು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ 4,248 ಮತಗಳು ಬಿಜೆಪಿಗೆ ಪುರುಷ ಮತದಾರರು 3,746 ಜನ ಓಟ್ ಹಾಕಿದ್ರು ಹೆಣ್ಮಕ್ಕಳು 85 ಜನ ಓಟ್ ಹಾಕಿದ್ದಾರೆ ಜೆ ಡಿ ಎಸ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ವೆರಿ 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 ಕ್ಲೋಸ್ ಫೈಟ್ 3,700 ಹೆಚ್ಚು ಮತಗಳನ್ನು ಪಡ್ಕೊಂಡಿದೆ 3,352 ಜನ ಗಂಡಸರು 384 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳ ಸಂಖ್ಯೆ 3,600 ಹೆಚ್ಚು ಅದರಲ್ಲಿ 3,289 ಜನ ಗಂಡಸರು ಹಾಗೂ ಇನ್ನೊಂದಿಷ್ಟು ಹೆಣ್ಮಕ್ಕಳು ಕಾಂಗ್ರೆಸ್ನ ಪರವಾಗಿ ಓಟ್ಗಳನ್ನು ಹಾಕಿದ್ದಾರೆ ದಿಸ್ ಇಸ್ ಲುಕಿಂಗ್ ಲೈಕ್ ಅ ಮ್ಯಾಸಿವ್ ಟ್ರಯಾಂಗ್ಯುಲರ್ ಫೈಟ್ ಕಾಂಗ್ರೆಸ್ ಪರ ಶೇಕಡ 30% ಮತಗಳು ದಾಖಲಾಗಿದ್ದಾವೆ ನಾವು ಗಮನಿಸೋಣ ಅದನ್ನ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡ 25% ಮತಗಳು ಚಲಾವಣೆಯಾಗಿದ್ದಾವೆ ಜಾತ್ಯಾತೀತ ಜನತಾದಳದ ಪರ ಒಟ್ಟು ಶೇಕಡ 31% ಮತಗಳು ದಾಖಲಾಗಿದ್ದಾವೆ ಅಭ್ಯರ್ಥಿಗಳ ಪರ ಶೇಕಡ 4% ಮತಗಳನ್ನು ಹಾಕಿದ್ದಾರೆ ಜೆ ಡಿ ಎಸ್ ವಿರುದ್ಧ 512 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ ಅದು ಜೆ ಡಿ ಎಸ್ನ ಭದ್ರಕೋಟೆ ನೆನಪಿರಲಿ ನಿಮಗೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ವಿರುದ್ಧವೂ ಕೂಡ ಬಿಜೆಪಿಗೆ ಒಂದು ಹಂತದ ಮುನ್ನಡೆ ಸಿಕ್ಕಿದೆ ನಾರಾಯಣ ಗೌಡರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆ ಅಭಿವೃದ್ಧಿ ಕೆಲಸಗಳು ಅವರನ್ನು ಕೈ ಹಿಡಿಯಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಂದ ಮಾತ್ರಕ್ಕೆ ಜೆ ಡಿ ಎಸ್ನ ಪೈಪೋಟಿ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ನಾವು ಆದರೆ ಕೆ ಆರ್ ಪೇಟೆಯಲ್ಲಿ ಬಿಜೆಪಿಯ ಹೆಸರು ಹೇಳಿಕೊಂಡು ಬಹಳ ಓಟ್ಗಳು ಬಂದಿದ್ದಾವೆ ಆಮೇಲೆ ಕಾಂಗ್ರೆಸ್ನ ಆರ್ ಟಿ ಒ ಮಲ್ಲಿಕಾರ್ಜುನ್ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಅವರ ಹೆಸರು ಹೇಳಿ ಹಲವು ಓಟ್ಗಳು ನಮಗೆ ಬಂದವು ಇವತ್ತು ಕೆ ಆರ್ ಪೇಟೆ ಕ್ಷೇತ್ರದ ಟ್ರೆಂಡನ್ನು ನೀವು ಈ ಕ್ಷಣದಲ್ಲಿ ಗಮನಿಸ್ತಾ ಇದ್ದೀರಿ ಆಸ್ ಐ ಟೋಲ್ಡ್ ಯು ಬಿಫೋರ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಮ್ಯಾಸಿವ್ ಟ್ರಯಾಂಗ್ಯುಲರ್ ಫೈಟ್ ಬಿಜೆಪಿಯಿಂದ ನಾರಾಯಣಗೌಡರು ಕಣಕ್ಕಿಳಿತಾರೆ ಅದರ ಬಗ್ಗೆ ಅನುಮಾನ ಇಲ್ಲ ಈಗಾಗಲೇ ಜೆ ಡಿ ಎಸ್ ಪಾರ್ಟಿಯಿಂದ ಎಚ್ ಟಿ ಮಂಜುನಾಥ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಅದರ ಬಗ್ಗೆ ಕೂಡ ಅನುಮಾನ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಆರ್ ಟಿ ಒ ಮಲ್ಲಿಕಾರ್ಜುನ್ ಇದ್ದಾರೆ ಕೆ ಬಿ ಚಂದ್ರಶೇಖರ್ ಇದ್ದಾರೆ ಬಿ ನಾಗೇಂದ್ರ ಇದ್ದಾರೆ ಇನ್ನೂ ಒಂದಿಷ್ಟು ಜನ ಇದ್ದಾರೆ ಆದರೆ ನಮಗೆ ಬಂದ ಮತಗಳಲ್ಲಿ ಆರ್ ಟಿ ಒ ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಸುಮಾರು ಜನ ಹೇಳಿದ್ರು ಇಲ್ಲ ಸಾರ್ ಅವರ ಬಗ್ಗೆ ನಮಗೆ ಒಲವಿದೆ ಅಂತ ಹಲವು ಜನ ನಮಗೆ ಕಾಲ್ ಮಾಡಿ ಹೇಳಿದ್ರು ಆದರೆ ಇವೆಲ್ಲದರ ನಡುವೆಯೂ ಕೂಡ ಬಿಜೆಪಿ ಮತ್ತೆ ಗೆಲುವನ್ನು ಪಡೆದುಕೊಳ್ಳಬಹುದು ಕೆ ಆರ್ ಪೇಟೆಯಲ್ಲಿ ಕಳೆದ ಸಲದ ಮ್ಯಾಜಿಕ್ಕನ್ನು ಪುನರಾವರ್ತಿಸಬಹುದು ಅಂತ ಹೇಳಲಾಗ್ತಾ ಇದೆ ಈ ಟ್ರೆಂಡನ್ನು ಗಮನಿಸಿದಾಗ ಟೋಟಲ್ ಬಂದಂಥ ಕರೆಗಳ ಸಂಖ್ಯೆ 12,110 ಕೆ ಆರ್ ಪೇಟೆ ಮತದಾರರಿಂದ ಚಲಾವಣೆ ಆದಂಥ ಮತಗಳ ಸಂಖ್ಯೆ 10,827 ಪುರುಷರು 1,283 ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ಸುಮಾರು 483 ಮತಗಳು
ಬಂದಿದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಲೆಟ್ಸ್ ಗೋ ಟು ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೌ. 35% ಬಿಜೆಪಿ, 30% ಕಾಂಗ್ರೆಸ್, 31% ಜೆಡಿಎಸ್, ಇತರರು 4%. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.